ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು SRS ಕನ್ನಡ ಭಾಗ್ಯ ವೀಲಾಗ್ಸ್. ಕಾಯಿಯಾದಂಥ ಏಲಕ್ಕಿ ಬಾಳೆಹಣ್ಣು ಹಾಗೂ ಅವರೆಕಾಳನ್ನ ಸೇರಿಸಿ ಸಾಂಬಾರು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಏಲಕ್ಕಿ ಬಾಳೆಹಣ್ಣು ಈ ರೀತಿ ಹಸಿರಾದಂತಹ ಬಾಳೆಕಾಯಿನ ಚಿಪ್ಪಿನಿಂದ ಬೇರ್ಪಡಿಸಬೇಕಾಗುತ್ತೆ. ಈ ರೀತಿ ಬೇರ್ಪಡಿಸಿದ ನಂತರ ಇದರಲ್ಲಿ ಇರುವಂತಹ ಸಿಪ್ಪೆನ ತೆಗಿಬೇಕಾಗುತ್ತೆ. ನಾರಿನಂಶ ಇರೋಂತಹ ಸಿಪ್ಪೆ ತೆಗಿಬೇಕಾಗುತ್ತೆ. ನಾರಿನಂಶ ಇರುವಂತಹ ಸಿಪ್ಪೆ ತೆಗಿಲಿಲ್ಲ ಅಂದರೆ ಅದು ತಿನ್ನಬೇಕಾದ್ರೆ ಅದು ಬಾಯಿಗೆ ನಾರ್ನಾರ್ ಥರ ಸಿಗುತ್ತೆ. ಹಾಗಾಗಿ ನೋಡಿ, ಮೇಲಿರುವಂತಹ ಹಸಿರು ಪಟ್ಟೆಗಳಿರುತ್ತೆ ನೋಡಿ, ಅದನ್ನು ತೆಗಿಬೇಕಾಗುತ್ತೆ. ಈಗ ತೆಗೆಯೋದ್ರಿಂದ ನಾರಿನ ಅಂಶ ಎಲ್ಲ ಹೊರಟೋಗ್ಬಿಡುತ್ತೆ. ಆನಂತರ ನಾವು ಈ ರೀತಿ ಸಿಪ್ಪೆ ತೆಗೆದ ನಂತರ ಅದನ್ನು ನೀರಿಗೆ ಸೇರಿಸ್ಕೊಬೇಕಾಗುತ್ತೆ. ಹಾಗೆ ಇಡಬಾರ್ದು, ಹಾಗೆ ಇಟ್ಟರೆ ಅದು ಕಪ್ಪು ಬಣ್ಣ ತಿರುಗಿಬಿಡುತ್ತೆ ಬಾಳೆಕಾಯಿ. ಹಾಗಾಗಿ ಸಿಪ್ಪೆ ಸುಲಿದ ನಂತರ ನೀರಿಗೆ ಸೇರಿಸ್ಕೊಬೇಕು. ಈ ರೀತಿ ನೋಡಿ, ಸಿಪ್ಪೆ ಸುಲಿದ ನಂತರ ನೀರಿಂದ ತೆಗೆದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಬೇಕಾಗುತ್ತೆ. ನಿಮಗೆ ಯಾವ ಅಳತೆ ಬೇಕೋ ಆ ರೀತಿ ಅಳತೆನಲ್ಲಿ ಕಟ್ ಮಾಡ್ಕೊಳ್ಳಿ. ತೀರಾ ಸಣ್ಣ ಮಾಡಬಾರ್ದು, ಅದು ಬೇಯೋಕ್ಕಾಗ್ತದೆ ಅಂದರೆ ತೀರಾ ಎಲ್ಲ ಕಲಸ್ಕೊಳಂಗೆ ಆಗ್ಬಿಡುತ್ತೆ. ಹಾಗಾಗಿ ಒಂದು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ಪುನಃ ಅದನ್ನು ನೀರಿಗೆ ಹಾಕಬೇಕಾಗುತ್ತೆ. ಈ ರೀತಿ ಹಾಕಲಿಲ್ಲ ಅಂದರೆ ಅದೊಂಥರ ಬಣ್ಣ, ಕಪ್ಪು ಬಣ್ಣ ಬಂದ್ಬಿಡುತ್ತೆ ಬಾಳೆಕಾಯಿ. ಹಾಗಾಗಿ ಅಗ್ಲಗ್ಲ ನೀರಲ್ಲಿ ನಿಮ್ಮ ಕೈಯನ್ನು ನೆನೆಸ್ಕೊಳ್ಳಿ. ಅದು ಅಂಟಿನಂಶ ಥರ ಇರೋದ್ರಿಂದ ಅದು ಕೈಗೆ ಕಚ್ಕೊಳಂಗಾಗುತ್ತೆ. ಹಾಗಾಗಿ ಒಂದು ಸ್ವಲ್ಪ ನೀರನ್ನ ಕೈಯಲ್ಲಿ ಮಾಡ್ಕೊಬೇಕಾಗುತ್ತೆ ನೀರನ್ನ. ಈ ರೀತಿ ನೋಡಿ, ದಪ್ಪ ದಪ್ಪಗೆ ಹೆಚ್ಚಿದ್ದಾಯಿತು. ಈ ರೀತಿಯೆಲ್ಲ ಹೆಚ್ಚಿದ ನಂತರ ನೀರಿಗೆ ಹಾಕ್ಕೊಂಡಿದ್ದೀನಿ. ಈ ರೀತಿ ನಾವು ಬಾಳೆಕಾಯಿನ ಉಪಯೋಗ ಮಾಡೋದ್ರಿಂದ ನಮ್ಮಗೆ ಬೇಕಾದಂತಹ ಕೆಲವೊಂದು ವಿಟಮಿನ್ಸ್ಗಳು ಸಹ ಸಿಗುತ್ತದೆ. ಹೊಟ್ಟೆ ಸಹ ಕ್ಲೀನ್ ಆಗುತ್ತದೆ. ಈ ಕಲ್ಲಿನಂಶ ಇರುತ್ತೆ ಅಂತ ಅಂತಾರೆ ನೋಡಿ ಹೊಟ್ಟೆ ಒಳಗೆ, ಈ ರೀತಿ ಪ್ರಾಬ್ಲಮ್ಮು ಸಹ ಕಡಿಮೆ ಆಗುತ್ತೆ. ಹೊಟ್ಟೆ ತುಂಬಾ ಕ್ಲೀನ್ ಆಗುತ್ತೆ ನಾರಿನಂಶ ತಿನ್ನೋದ್ರಿಂದ. ಮತ್ತು ಹೊಟ್ಟೆ ಬೇಗ ಹಸಿಯೋದಿಲ್ಲ. ಹೊಟ್ಟೆ ತುಂಬದಂಗೆ ಪ್ಯಾನ್ ಬಿಸಿಯಾದ ನಂತರ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಬೇಕಾಗುತ್ತೆ. ಎಣ್ಣೆ ಒಂದು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ನಂತರ ನೋಡಿ, ಉತ್ತರಿಸಿಟ್ಟಂತಹ ಬಾಳೆಕಾಯಿ ತುಂಡು ಎಣ್ಣೆಯಲ್ಲಿ ಹುರಿಯೋದ್ರಿಂದ ಅದು ಫುಲ್ ಸಾಫ್ಟ್ ಹಾಕಿ, ಒಂದು ಸ್ಪೂನಷ್ಟು ಅರಿಶಿನದ ಪುಡಿ ಸೇರಿಸಿ ಹಾಗೂ ಅವರೆಕಾಳನ್ನು ಸಹ ಸೇರಿಸ್ಬಿಟ್ಟು ಎರಡನ್ನೂ ಬೇಯೋಕ್ಕಿಡಬೇಕಾಗುತ್ತೆ. ಇದು ಬೇಯೋದಷ್ಟರಲ್ಲಿ ಇಲ್ಲಿ ರುಬ್ಬಕ್ಕೆ ಒಂದು ಗೆಡ್ಡೆ ಈರುಳ್ಳಿ, ಒಂದು ಸ್ವಲ್ಪ ಟೊಮೆಟೊ ಹಣ್ಣು, ಒಂದೆರಡು ಟೊಮೆಟೊ ಹಣ್ಣು, ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಸಹ ತಗೊಬೇಕಾಗುತ್ತೆ. ಇದು ಫಾರಮ್ ಟೊಮೆಟೊ ಹಣ್ಣು, ಹಾಗಾಗಿ ಹುಳಿಗೋಸ್ಕರ ಹುಣಸೆ ಹಣ್ಣು ಸ್ವಲ್ಪ ತಗೊಳ್ಳಿ. ಒಂದು 4 ಬೆಳ್ಳುಳ್ಳಿ ಇಲ್ಕುಗಳನ್ನ ಸಹ ಎಣ್ಣೆಯಲ್ಲಿ ಹುರ್ಕೊಬೇಕಾಗುತ್ತೆ. ಹುರಿದ್ಬಿಟ್ಟು ಅದನ್ನು ಜಾರಿಗೆ ರುಬ್ಬಕ್ಕೆ ಹಾಕ್ಕೊಬೇಕು. ಹೀಗೆ ಜಾರಿಗೆ ರುಬ್ಬಕ್ಕೆ ಹಾಕೊಬೇಕಾದ್ರೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿನೂ ಸಹ ಸೇರಿಸ್ಕೊಬೇಕಾಗುತ್ತೆ. ಇದನ್ನೆಲ್ಲ ಸೇರಿಸ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ನುಣ್ಣಿಗೆ ರುಬ್ಬಬೇಕಾಗುತ್ತೆ. ನೀವು ಮನೆಯಲ್ಲೇ ಮಾಡಿದಂತಹ ಸಾಂಬಾರು ಪುಡಿ ನಿಮ್ಮ ಅಳತೆ ಅನುಸಾರವಾಗಿ ನೀವು ಎಷ್ಟು ಯೂಸ್ ಮಾಡ್ತೀರೋ ಅಷ್ಟನ್ನು ಜಾರ್ಗೆ ಹಾಕ್ಕೊಳ್ಳಿ. ತೆಂಗಿನಕಾಯಿ ತುರಿಗಳು ಇಲ್ಲ ತುಂಡನ್ನಾದರೂ ಸಹ ಮಾಡಿ ಸೇರಿಸ್ಬೋದು. ಈ ಖಾರ ರುಬ್ಬರ್ಷ ನೋಡಿ, ಕುಕ್ಕರ್ ಕೂಗಿದೆ. ಬೆಂದಂತಹ ಕಾವರೆಕಾಳು ಹಾಗೂ ಈ ಬಾಳೆ ತುಂಡನ್ನ ಎತ್ತಿಕ್ಕಿ ಹಾರ್ಕೊಳ್ಳಿ ಒಂದು ಸ್ವಲ್ಪ ನೋಡಿ. ನಂತರ ಒಗ್ಗರಣೆ ರೆಡಿ ಮಾಡ್ತಾಯಿದ್ದೀನಿ. ಈರುಳ್ಳಿ ಹಾಗೂ ಕರಿಬೇವಿನ ಸೊಪ್ಪು, ಒಂದು ಸ್ಪೂನ್ ಸಾಸಿವೆ, ಒಂದು ಸ್ಪೂನ್ ಜೀರಿಗೆ, ಇವುಗಳನ್ನ ಸೇರಿಸಿ ಒಗ್ಗರಣೆ ರೆಡಿ ಮಾಡ್ಕೊಬೇಕಾಗುತ್ತೆ. ಕೆಂಪು ಬಣ್ಣ ಬರೋವರೆಗೂ ಈರುಳ್ಳಿನ ಹುರಿಬೇಕು. ಈ ರೀತಿ ಬಂದ ನಂತರ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಸಹ ಸೇರಿಸ್ಕೊಳ್ಳಿ. ಎಣ್ಣೆಯಲ್ಲಿ ತೆಂಗಿನಕಾಯಿ ತುರಿ ಸೇರಿಸ್ಕೊಂಡು ಮಾಡ್ತದೆ ಸಾಂಬಾರು ತುಂಬಾ ರುಚಿಕರವಾಗಿರುತ್ತೆ. ನಾವು ರುಬ್ಬಿಟ್ಟಿರ್ತೀವಿ ನೋಡಿ ಮಸಾಲೆ, ಆ ಮಸಾಲೆನ ಇದಕ್ಕೆ ಹಾಕಿ ಎಣ್ಣೆಯಲ್ಲಿ ಒಂದು 2 ನಿಮಿಷ ಚೆನ್ನಾಗಿ ಬಾಡಿಸ್ಬೇಕಾಗುತ್ತೆ. ಈ ರೀತಿ ಬಾಡಿಸ್ತಂದರೆ ಈ ಖಾರದಲ್ಲಿರೋಂತಹ ಹಸಿ ವಾಸನೆ ಹೋಗಿ ಸಾಂಬಾರು ತುಂಬಾ ರುಚಿಯಾಗುತ್ತೆ. 2 ನಿಮಿಷ ಹುರಿದಿದ್ದಾದಮೇಲೆ ಬೆಂದಂತಹ ಅವರೆಕಾಳು ಹಾಗೂ ಬಾಳೆಹಣ್ಣಿನ ತುಂಡುಗಳನ್ನು, ಕಾಯಿ ಬಾಳೆ ತುಂಡುಗಳನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಆನಂತರ ಮಿಕ್ಸಿ ಜಾರ್ಗೆ ನಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ತೊಳಿತೀವಿ ನೋಡಿ. ಅದನ್ನು ಸಹ ನೀರನ್ನ ಇದಕ್ಕೆ ಸೇರಿಸ್ಕೊಳ್ಳಿ. ನಿಮಗೆ ಗಟ್ಟಿ ಬೇಕಾಗಿತ್ತು ನೀರು ಕಡಿಮೆ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ತೆಳು ಸಾಂಬಾರು ಏನೇನು ಬೇಕಾದ್ರೆ ಒಂದು ಸ್ವಲ್ಪ ನೀರು ಹೆಚ್ಚಿಸ್ಕೊಂಡು ಚೆನ್ನಾಗಿ ಬೇಯಿಸಬೇಕಾಗುತ್ತೆ. ಈಗಲೂ ಸಹ ನೋಡ್ಕೊಂಡು ಉಪ್ಪನ್ನ ಸೇರಿಸ್ಕೊಳ್ಳಿ. ಅದು ಬೇಯಬೇಕಾದ್ರೆ ಸ್ವಲ್ಪ ಸೇರಿಸಿರ್ತೀವಿ, ರುಬ್ಬೇಕಾದ್ರೂ ಸಹ ಸೇರಿಸಿರ್ತೀವಿ. ಈ ಹಂತದಲ್ಲಿ ನಿಮಗೇನು ಕಡಿಮೆ ಅನಿಸಿದ್ರೆ ನೋಡಿ ಸೇರಿಸ್ಕೊಳ್ಳಿ. ಹೀಗೆ ಚೆನ್ನಾಗಿ ಮಳ್ಳಿಸ್ಬೇಕು ಸಾಂಬಾರು. ನಾವು ಎಷ್ಟು ಚೆನ್ನಾಗಿ ಸಾಂಬಾರು ಮಳ್ಳಿಸ್ತೀವೋ ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ. ಹಸಿ ವಾಸನೆ ಹೋಗೋವರು ಮಳ್ಳಿಸ್ಬೇಕು. ಹೀಗೆ ಮಳ್ಳಿಸ್ತಂದ್ರೆ ನೋಡಿ ಸಾಂಬಾರು ರೆಡಿಯಾಗುತ್ತೆ. ಅನ್ನ, ಚಪಾತಿ, ರೊಟ್ಟಿ ಇವುಗಳಿಗೂ ಸಹ ಚೆನ್ನಾಗಿ ಸಟ್ಟಾಗುತ್ತೆ. ನೀವು ಒಮ್ಮೆ ಈ ರೀತಿ ಬಾಳೆಕಾಯಿ ಅವರೆಕಾಳಕ್ಕೆ ಸಾಂಬಾರನ್ನ ಮಾಡಿ ಟ್ರೈ ಮಾಡಿ ನೋಡಿ. ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು.